ಕನ್ನಡ ಮಾಧ್ಯಮ ಇತಿಹಾಸದಲ್ಲೇ ಒಂದು ವಿಭಿನ್ನ ಹಾಗೂ ವಿಶೇಷ ಪ್ರಯತ್ನವನ್ನ ನಿಮ್ಮ ವಿಸ್ತಾರ ನ್ಯೂಸ್ ಮಾಡ್ತಾ ಇದೆ. ವಿಸ್ತಾರ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ನ ಮೂಲಕ ಪೋಲಿಂಗ್ ಬೂತ್, ವಿಸ್ತಾರ ಪೋಲಿಂಗ್ ಬೂತ್. ಇವತ್ತು ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ನಮ್ಮ ಪ್ರತಿನಿಧಿಗಳಿಂದ ಗ್ರೌಂಡ್ ಸರ್ವೆ ಆಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಮತದಾರರು ಫೋನ್ ಮಾಡಿ ವೋಟ್ ಮಾಡಿ ಅದು ಒಂದಿದ್ದೇ ಇದೆ, ಅದರ ಜೊತೆಗೆ ನಮ್ಮ ಪ್ರತಿನಿಧಿಗಳು ನೇರವಾಗಿ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಗ್ರೌಂಡ್ ಸರ್ವೆಯನ್ನು ಮಾಡ್ತಾ ಇದ್ದಾರೆ. ನೀವು ಕರೆ ಮಾಡಬೇಕಾ? 0806955448 ಇದೇ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇದೆ. ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಆಯ್ಕೆ ಯಾರು ಅನ್ನೋದನ್ನು ತಿಳಿಸಿ. ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೆ ನಮ್ಮ ಪೋಲಿಂಗ್ ಬೂತ್, ನಮ್ಮ ಫೋನ್ಸ್ಗಳು ಓಪನ್ ಇರ್ತವೆ. ಅದರ ಜೊತೆಗೆ 7 ಗಂಟೆಗೆ ರಿಸಲ್ಟನ್ನು ಕೂಡ ನೀವು ತಿಳಿಯಬಹುದು. ನೀವು ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಪ್ರತಿನಿಧಿಗಳು ಸರ್ವೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದು ಗ್ರೌಂಡ್ ಸರ್ವೆ, ಕೇವಲ ಫೋನಿನ ಮೂಲಕ ಮಾತ್ರ ನಾವು ಜನರ ಅಭಿಪ್ರಾಯ ಏನು ಅಂತ ತಿಳಿದುಕೊಳ್ತಾ ಇಲ್ಲ. ಜೊತೆಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಪ್ರತಿಯೊಂದು ಭಾಗಕ್ಕೂ ಹೋಗಿ ಅಲ್ಲಿನ ಅಂಗಡಿಗಳಿಗೆ ಭೇಟಿ ಕೊಟ್ಟು ಮಳಿಗೆಗಳಿಗೆ ಹೋಗಿ ಜನರನ್ನ ಮಾತಾಡಿಸಿ ಗ್ರೌಂಡ್ ರಿಪೋರ್ಟ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಅಲ್ಲಿನ ಗ್ರೌಂಡ್ ಸರ್ವೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್ನಲ್ಲಿ ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಅಲ್ಲಿನ ಮಾಹೋಲ್ ಹೇಗಿದೆ, ಅಲ್ಲಿನ ಸಿಚುವೇಶನ್ ಹೇಗಿದೆ, ಜನ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಶರತ್ ನನ್ನ ಕೊಲೀಗ್ ಅಲ್ಲಿಂದ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ. ಓವರ್ ಟು ಯು ಸರ್. ಥ್ಯಾಂಕ್ ಯು ವಾಸು. ಗಮನಿಸ್ತಾ ಇದೀವಿ, ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಸಿಕ್ಕಾಪಟ್ಟೆ ಹೈ ಕ್ರಿಯೇಟ್ ಮಾಡ್ತಾ ಇದೆ. ಅದರಲ್ಲೂ ಒಂದ್ ಕಡೆ ಬಿಜೆಪಿ ಶತಾಯ ಗತಾಯ 28ಕ್ಕೆ 28 ಸೀಟನ್ನ ಗೆದ್ದು ಕ್ಲೀನ್ ಸ್ವೀಪ್ ಮಾಡಬೇಕು ಅಂತ ಹೇಳಿ ಕಾರ್ಯ ಪ್ರವೃತ್ತರಾಗಿದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ಕೂಡ ಅಷ್ಟೇ 20ಕ್ಕಿಂತ ಹೆಚ್ಚು ಸೀಟ್ ಗೆದ್ದು ನಾವು ಪ್ರಧಾನಿ ಮೋದಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು, ಅವರ ಅಧಿಕಾರಕ್ಕೆ ಬರಕ್ ಬಿಡಬಾರದು ಅಂತ ಹೇಳಿ ಪಣ ತೊಟ್ಟಿದೆ. ರಾಜ್ಯಾದ್ಯಂತ ಪ್ರವಾಸವನ್ನ ಕೂಡ ಕೈಗೊಂಡಿರೋದು ನಾವು ಗಮನಿಸ್ತಾ ಇದೀವಿ. ಇದು ಒಂದ್ ಕಡೆ ಆದ್ರೆ ರಾಜ್ಯದ ಜನರ ಚಿತ್ರಣ ಏನು, ಮತದಾರನ ಒಲವು ಯಾವ ಕಡೆ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ ಅನ್ನ ಕೂಡ ರೆಡಿ ಮಾಡಿದೆ. ನಾವು ವಿಷಯದಲ್ಲಿ ಗಮನಿಸ್ತಾ ಇದೀವಿ, ಇಲ್ಲಿ ಒಂದು ಅತಿ ದೊಡ್ಡ ತಂಡ ಕೂಡ ರೆಡಿ ಆಗಿದೆ. ಇವತ್ತು ಸರ್ವೆ ನಡೆಸ್ತಾ ಇರುವಂತದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಇಲ್ಲಿ ಒಂದು ಕಡೆ ಹಾಲಿ ಎಂಪಿ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕೂಡ ಕಣಕ್ಕಿಳಿದಿದ್ದಾರೆ. ಈ ಹಿಂದೆಯೂ ಕೂಡ ವಿಸ್ತಾರ ನ್ಯೂಸ್ ಸರ್ವೆಗೆ ಮುಂದಾದಂತಹ ಸಂದರ್ಭದಲ್ಲಿ ಆಗ ಕಾಂಗ್ರೆಸ್ ಕಡೆಯಿಂದ ಅಭ್ಯರ್ಥಿ ಫೈನಲ್ ಆಗಿತ್ತು ಡಿ ಕೆ ಸುರೇಶ್ ಅಂತ ಹೇಳಿ, ಆದರೆ ಮೈತ್ರಿ ಅಭ್ಯರ್ಥಿ ಯಾರು ಅಂತ ಹೇಳಿ ಇನ್ನೂ ಕೂಡ ಫೈನಲ್ ಆಗಿರಲಿಲ್ಲ. ಇದೀಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕಣದಲ್ಲಿದ್ದಾರೆ. ಹೀಗಾಗಿ ಜನರ ನಾಡಿ ಮಿಡಿತ ಏನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ ಅನ್ನು ಓಪನ್ ಮಾಡಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ಕೂಡ ಮತದಾನ ಮಾಡೋದಕ್ಕೆ ಅಂದ್ರೆ ಫೋನ್ ಮುಖಾಂತರ ಆಗಿರ್ಬೋದು, ಜೊತೆಗೆ ನಮ್ಮ ಗ್ರೌಂಡ್ ನಲ್ಲೂ ಕೂಡ ನಮ್ಮ ಪ್ರತಿನಿಧಿಗಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಷ್ಟು ವಿಧಾನಸಭಾ ಕ್ಷೇತ್ರಗಳಿಂದಲೂ ಕೂಡ ನಮ್ಮ ಪ್ರತಿನಿಧಿಗಳು ಅಲ್ಲಿ ಸರ್ವೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಲವು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪ್ರತಿನಿಧಿಗಳಿದ್ದಾರೆ. ಮೊದಲಿಗೆ ರಾಮನಗರದಿಂದ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಈಗಾಗಲೇ ಗಮನಿಸ್ತಾ ಇದೀವಿ ಫೋನ್ ಕರೆಗಳು ಬರ್ತಾ ಇದೆ ವಿಸ್ತಾರ ನ್ಯೂಸ್ಗೆ ತಮ್ಮ ಅಭ್ಯರ್ಥಿಗಳ ಪರ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆಲ್ತಾರಾ ಅಥವಾ ಡಿ ಕೆ ಸುರೇಶ್ ಅವ್ರು ಗೆಲ್ತಾರಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೋಟ್ ಮಾಡಿ ಕಾಲ್ ಮಾಡ್ತಾ ಇದ್ದಾರೆ. ಇದೀಗ ನೀವು ರಾಮನಗರದಲ್ಲಿ ಇದ್ದೀರಿ, ರಾಮನಗರದಲ್ಲಿ ಜನರ ನಾಡಿ ಮಿಡಿತ ಏನು, ಸಭೆ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ನಿಮಗೆ ಗೊತ್ತಾಯ್ತು ಅಂತ ಹೇಳಿ. ಶರತ್, ಖಂಡಿತವಾಗ್ಲು ಬೇಸಿಗೆ ಬಿಸಿಲಿನ ಕಾವು ಹೆಚ್ಚಾಗಿದೆಯೋ ಅದೇ ರೀತಿಯಲ್ಲಿ ಚುನಾವಣಾ ಕಾವು ಕೂಡ ಬಹಳ ಹೆಚ್ಚಾಗಿರ್ತಕ್ಕಂಥದ್ದು ರಾಮನಗರದಲ್ಲಿ. ಇಲ್ಲಿ ಭಾಳಷ್ಟು ಜನ ಸಮಬಲದ ಪೈಪೋಟಿ ಕಾಣಿಸ್ತಾ ಇರ್ತಕ್ಕಂಥದ್ದು, ಒಂದು ಕಡೆ ಡಾಕ್ಟರ್ ಮಂಜುನಾಥ್ ಅವರು ಸಂಸದರಾಗಬೇಕು ಅನ್ನೋಂಥದ್ದು, ಅದೇ ರೀತಿಯಲ್ಲಿ ಡಿ ಕೆ ಸುರೇಶ್ ಅವರು ಮತ್ತೊಮ್ಮೆ ಆರ್ ಎಸ್ ಬರಬೇಕು, ಈ ರೀತಿಯಾದಂಥ ಬಹಳ ಪೈಪೋಟಿ ನಡೀತಾ ಇದೆ. ರಾಮನಗರ ಸಿಟಿ ಅಷ್ಟೇ ಅಲ್ಲ, ನಾನು ಒಂದಷ್ಟು ಹಳ್ಳಿಗಳಲ್ಲೂ ಕೂಡ ಸುತ್ತಾಡಿದಂಥದ್ದು, 20ಕ್ಕೂ 25ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸುತ್ತಾಡಿದೆ. ಅಲ್ಲೂ ಕೂಡ ಸಮಬಲದ ಹೋರಾಟ ನಡೀತಾ ಇರ್ತಕ್ಕಂಥದ್ದು, ಒಂದು ಕಡೆ ಸುರೇಶ್ ಅವ್ರು ಬೇಕು ಅನ್ನೋಂಥದ್ದು, ಡಾಕ್ಟರ್ ಮಂಜುನಾಥ್ ಅವ್ರು ಬೇಕು ಅನ್ನೋಂಥದ್ದು, ಈ ರೀತಿಯಾದಂಥ ಭಾಳ ದೊಡ್ಡ ಪೈಪೋಟಿ ನಡೀತಾ ಇದೆ. ಸೊ ಹಿಂದೆನೂ ಕೂಡ ಫೋನಿನ ಸರ್ವೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅತಿ ಹೆಚ್ಚು ಕಾಲ್ಗಳು ರಾಮನಗರದಿಂದ ಬಂದಿತ್ತು, ಈಗಲೂ ಕೂಡ ರಾಮನಗರದಾದ್ಯಂತ ಸಂಚಾರ ಮಾಡಿದಂಥ ಸಂದರ್ಭದಲ್ಲಿ ಭಾಳ ಹೆಚ್ಚು ಜನ ಈ ಒಂದು ತಮ್ಮ ಒಂದು ಮತ ಯಾರಿಗೆ ಅನ್ನುವಂಥ ಒಂದಷ್ಟು ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಆದರೆ ಇದರ ನಡುವೆ ಒಂದಷ್ಟು ಸೈಲೆಂಟ್ ವೋಟರ್ಸ್ ಏನಿದ್ದಾರೆ ಅವರು ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಬಿಟ್ಟರೆ ಇನ್ಯಾವುದೋ ರೀತಿಯಾದಂಥ ಸರ್ವೆಗಳನ್ನು ಹೇಳ್ತಿಲ್ಲ. ಆದರೆ ಬಹುತೇಕ ಜನ ಡಾಕ್ಟರ್ ಮಂಜುನಾಥ ಬೇಕು,
ಮತ್ತೆ ಡಿ ಕೆ ಸುರೇಶ್ ಆಗಬೇಕು, ಈ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ನಾವು ಏನು ಒಂದಷ್ಟು ಪ್ರೋಗ್ರೆಸ್ ರೆಕಾರ್ಡನ್ನು ಕೂಡ ಮಾಡ್ಕೋತಾ ಇದ್ದೋ, ಪ್ರತಿಯೊಬ್ಬರು ಹೋಗಿ ಒಂದಷ್ಟು ಇಟ್ಟಿಗೆ ಗೂಡಾಗಿರ್ಬೋದು ಮತ್ತು ಹೊಲದಲ್ಲಿ ಕೆಲಸ ಮಾಡೋರ ಹತ್ರ ಆಗಿರ್ಬೋದು, ಬೇರೆ ಬೇರೆ ಪ್ರತಿಯೊಂದು ಸ್ಥಳಗಳಿಗೂ ಕೂಡ ಹೋಗಿ ಒಂದಷ್ಟು ಟೀ ಅಂಗಡಿ, ಒಂದು ಕೆಲವೊಂದು ಹೋಟೆಲ್ಲು, ಈ ರೀತಿಯಾದಂಥ ಪ್ರತಿಯೊಂದು ಸ್ಥಳಕ್ಕೂ ಹೋಗಿ ಅಲ್ಲೊಂದಷ್ಟು ಜನರ ಅಭಿಪ್ರಾಯವನ್ನು ಪಡ್ಕೊತಾ ಇದ್ದೋ. ಯಾವ ರೀತಿ ಅಂತಂದ್ರೆ, ಒಂದು ಕಡೆ ಮಂಜುನಾಥ್ ಹೆಸರು ಹೇಳಿದ್ರೆ ಮತ್ತೊಂದು ಕಡೆ ಡಿ ಕೆ ಸುರೇಶ್ ಅವರ ಹೆಸರನ್ನು ಹೇಳೋ ಮೂಲಕ ಅವರ ಒಂದು ಮಾರ್ಕ್ ಮಾಡ್ತಾ ಇದ್ದು, ಈವರೆಗೂ ಕೂಡ ಒಂದು ರೀತಿಯಾದಂತಹ ಸಮಬಲದ ಹೋರಾಟ ನಡೀತಾ ಇರತಕ್ಕಂಥದ್ದು ನಾವು ಗಮನಿಸಬಹುದಾದಂತಹ ವಿಚಾರ. ಶರತ್, ಎಸ್ ಥ್ಯಾಂಕ್ ಯು ಚಂದ್ರಶೇಖರ್. ಇದರ ಜೊತೆ ಜೊತೆಗೆ ಕುಣಿಗಲ್ ಹಾಗೆ ರಾಜರಾಜೇಶ್ವರಿ ನಗರ, ಇದರ ಜೊತೆಗೆ ಬೆಂಗಳೂರು ಗ್ರಾಮಾಂತರದ ಅಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ನಮ್ಮ ಪ್ರತಿನಿಧಿ ಗ್ರೌಂಡ್ ನಲ್ಲಿ ಸರ್ವೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಗಮನಿಸ್ತಾ ಇದೀವಿ ಫೋನ್ ಕರೆ ಮೂಲಕ ಮತದಾರರು ತಮ್ಮ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡ್ತಾ ಇದ್ದಾರೆ, ಕಾಲ್ ಮಾಡಿ. ಇದರ ಜೊತೆ ಜೊತೆಗೆ ನೀವು ಕೂಡ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಬಹುದು. ಸಂಜೆ 5 ಗಂಟೆಯ ತನಕವೂ ಕೂಡ ನೀವು ಮತದಾನ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಜೊತೆಗೆ 5 ಗಂಟೆ ಆದ್ಮೇಲೆ ಸಂಜೆ 7 ಗಂಟೆಗೆ ನಿಮ್ಮ ಅಭ್ಯರ್ಥಿಯ ಪರ ನೀವು ವೋಟ್ ಮಾಡಿದಿರಲ್ಲ, ಸೊ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಿಯರ್ ಪಿಕ್ಚರ್ ನೀವು ವೋಟ್ ಮಾಡಿದಿರಲ್ಲ ಅದರ ಫಲಿತಾಂಶ 7 ಗಂಟೆಗೆ ಪ್ರಕಟ ಆಗುತ್ತೆ. ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.